ಯಾವುದಾದ್ರೂ ಪ್ರಾಬ್ಲಮ್ ಆನ್ ಶೇರ್ ಫೋರ್ಸ್ ಆ್ಯಂಡ್ ಬೈಂಡಿಂಗ್ ಮೂವ್ಮೆಂಟ್ ಮಾಡ್ತೀರಿ ಓನ್ಲಿ ಯು ಶುಡ್ ನೋ ದಿ ಪ್ರೊಸೀಜರ್ ನಮ್ಮ ಸಿವಿಲ್ ಇಂಜಿನಿಯರಿಂಗ್ದಾಗ ಪ್ರೊಸೀಜರ್ ಆಫ್ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಪಾರ್ಟ್ ಓಕೆ ಫೈನ್ ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಕ್ವಶನ್ ವಿಚ್ ವಾಸ್ ಇನ್ ಯುವರ್ ಗೇಟ್ ಎಕ್ಸಾಮ್ ಓಕೆ ಸೊ ನಿನ್ನೆ ನಾವು ಏನು ನೋಡಿದ್ವಿ ಅಂದ್ರೆ ಹೌ ಆ್ಯಕ್ಚುಲಿ ನಿಮ್ಮ ಶಿಯರ್ ಫೋರ್ಸ್ ಬಂಡಿ ಮೂವ್ಮೆಂಟ್ ಡ್ಯಾಗ್ರಾಮಾಗ ಏನು ಕೊಡ್ತಾರೆ ಫಸ್ಟ್ ಬೀಮ್ ಕೊಡ್ತಾರೆ ಲೋಡಿಂಗ್ ಕೊಡ್ತಾರೆ ಅದಕ್ಕೆ ನೀವು ಶಿಯರ್ ಫೋರ್ಸ್ ಡಯಾಗ್ರಾಮ್ ಬಂಡಿ ಮೂವ್ಮೆಂಟ್ ಡಯಾಗ್ರಾಮ್ ಹೇಳಿರ್ತಾರೆ ಓಕೆ ಬಟ್ ಅದು ನಾವು ಹಳೆ ಇವೆಲ್ಲ ಹಳೆ ಪ್ರಾಬ್ಲಮ್ ಓಕೆ ಹಂಗೆ ಹಂಗೆ ಅಂತೇಳಿ ನಾವು ಕನ್ಸೆಪ್ಟ್ ಹೇಳ್ದೆನ ಪ್ರಾಬ್ಲಮ್ಸ್ ಮಾಡಕ್ಕೆ ಬರೋಂಗಿಲ್ಲ ಫಾರ್ ಎಕ್ಸಾಂಪಲ್ ನಾನು ಅದು ಹೇಳಿದ್ದಿಲ್ಲ ಅಂದರೆ ನಿಮಗೆ ಪ್ರಿವಿಯಸ್ ಪ್ರಾಬ್ಲಮ್ ಗೊತ್ತಾಗಲಿಂಗಿಲ್ಲ ಇದೇನಂತ ಹೇಳಿ ರೈಟ್ ಸೊ ಈ ನಿಮ್ಗೆ ಏನದು ಗೊತ್ತಾಗಿಂಗಿಲ್ಲ ರೈಟ್ ಸೊ ಸಿಮಿಲರ್ಲಿ ಇದೊಂದು ಕ್ವೆನ್ ರೀ ಓಕೆ ಅವ್ರು ಏನು ಕೇಳೋರ್ಲೆ ದ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಓಕೆ ಲಾಸ್ಟ್ ಕ್ವಶನ್ದಾಗ ಏನು ಕೊಟ್ಟಿದ್ರಿ ಶಿಯರ್ ಫೋರ್ಸ್ ಡಯಾಗ್ರಾಮ್ ಕೊಟ್ಟಿದ್ರು ಈಗ ಏನು ಕೊಟ್ಟಾರ ದಿ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಫಾರ್ ಎ ಬೀಮ್ ಈಸ್ ಗಿವನ್ ಬಿಲೋ ರೈಟ್ ದಿ ಶಿಯರ್ ಫೋರ್ಸ್ ಎಟ್ ಸೆಕ್ಷನ್ಸ್ ಆ್ಯಂಡ್ ಬಿ ಈಸ್ ಗಿವನ್ ಬಿಲೋ ರೈಟ್ ಸೊ ಫೈನ್ ದ ಶಿಯರ್ ಫೋರ್ಸ್

ಬರೀ ಯೂನಿಟ್ಸ್ ತೊಗೊಂಡು ನೀವು ಸಾಲ್ವ್ ಮಾಡೋದು ಪ್ರಾಬ್ಲಮ್ ಓಕೆ ಅದು ಒಂದು ಕೆಪಬಿಲಿಟಿ ದ್ಯಾಟ್ ವಿಲ್ ಓನ್ಲಿ ಕಮ್ ಔಟ್ ಆಫ್ ಪ್ರಾಕ್ಟೀಸ್ ಹೋದರೆ ಸೊ ನಿಮ್ಗೆ ಫಸ್ಟ್ ಸೆಮಿಸ್ಟರಿಂದ ಎಷ್ಟೆಷ್ಟು ಸಬ್ಜೆಕ್ಟ್ಸ್ ಅದಾವಲ್ಲ ಎಲ್ಲ ಸಬ್ಜೆಕ್ಟಿಂದ ಕನ್ಸೆಪ್ಟಿಂದ ಯೂನಿಟ್ಸ್ ಬಿಡಿದ್ರೆ ಇಫ್ ಯು ಆರ್ ವೆರಿ ಗುಡ್ ಅಟ್ ದ್ಯಾಟ್ ಓಕೆ ಫಾರ್ ಎಕ್ಸಾಂಪಲ್ ಯಾವಾಗ ಶಿಯರ್ ಫೋರ್ಸ್ ಕೇಳ್ರಿ ಕೊಟ್ಟಿದ್ದೇನೋ ಕಿಲೋ ನ್ಯೂಟನ್ ಟನ್ ಮೀಟರ್ ಓಕೆ ಸೊ ಇದು ಬಂಡಿ ಮೂಮೆಂಟ್ ದ ಯೂನಿಟ್ ರೈಟ್ ಸೊ ನೀವು ಶಿಯರ್ ಫೋರ್ಸಿಂದ ಕೇಳೋದಾನ ಸೊ ಇದು ಕಿಲೋ ನ್ಯೂಟನ್ ಓಕೆ ಸೊ ನಾನು ಬೆಂಡಿಂಗ್ ಮೂಮೆಂಟ್ನ ಕಿಲೋ ಕಿಲೋ ನ್ಯೂಟನ್ ಮೀಟರ್ನ ಕಿಲೋ ನ್ಯೂಟನ್ ಹೆಂಗೆ ಕನ್ವರ್ಟ್ ಮಾಡ್ಬೇಕಾ ಅದು ಗೊತ್ತಿರ್ಬೇಕು ಓಕೆ ಸೊ ಸಿಂಪ್ಲಿ ನಾನು ಡಿವೈಡ್ ಬೈ ಮೀಟರ್ ಮೀಟರ್ ಕ್ಯಾನ್ಸಲ್ ಮಾಡಿದಂಗೆ ಕಿಲೋ ನ್ಯೂಟನ್ ಸಿಕ್ತೈತೆ ಓಕೆ ಸೊ ದಿಸ್ ಕಾನ್ಸೆಪ್ಟ್ ಯು ಆರ್ ಸಪೋಸ್ ಟು ನೋ ಹೌ ಎಕ್ಸಾಕ್ಟ್ಲಿ ಟು ಡೂ ದಿಸ್ ರೈಟ್ ಸೊ ನೀವು ಈ ಎಕ್ಸಾಂಪಲ್ ಆ್ಯಕ್ಚುಲಿ ವಾಟ್ ಇಸ್ ದ ಬೇಸಿಕ್ ಬಿಹೈಂಡ್ ಅಂದರೆ ನಿಮ್ಗೆ ಇಲ್ಲೇನು ಗೊತ್ತಿರಬೇಕಂದ್ರೆ ಬೆಂಡಿಂಗ್ ಮೂಮೆಂಟ್ ಇಂಕ್ಲೈಂಡ್ ಯಾವಾಗ ಬರ್ತೈತಿ ಬೆಂಡಿಂಗ್ ಮೂಮೆಂಡ್ ಡೈಗ್ರಾಮ್ದಾಗ ಇಫ್ ಐ ಆಮ್ ಟ್ರೈನ್ ಟು ಡ್ರಾ ಇನ್ಲೈಂಡ್ ಲೈನ್ ವೆನ್ ಇಟ್ ವಿಲ್ಕಮ್ ಅಂದರೆ ವಾಟ್ ಟೈಪ್ ಆಫ್ ಲೋಡಿಂಗ್ ಯು ಆರ್ ಟ್ರೈಂಗ್ ಟು ಹೈಲೈಟ್ ಓಕೆ ಆಮೇಲೆ ಫ್ಲ್ಯಾಟ್ ಲೈನ್ ಯಾವಾಗ ಬರ್ತೈತಿ ಇದು ನಿನ್ನೆ ನೋಡಿದ್ವಿ ನಿಮ್ಗೆ ನೆನಪಿದ್ರೆ ಸೊ ಹಿಂಗೆ ಬಂದುಬಿಟ್ಟು ಇದು ಶಿಯರ್ ಫೋರ್ಸ್ ಆಯ್ತು ಓಕೆ ಮತ್ತು ನಮ್ಮ ಬೆಂಡಿಂಗ್ ಮೂಮೆಂಟ್ ಹೆಂಗೆ ಬಂದಿದ್ರು ನಿನ್ನೆ ಹಿಂಗೆ ಬಂದ್ಬಿಟ್ಟು ಹಿಂಗೆ సో ఎల్ఎల్ షేర్ ఫోర్స్ జీరో ఐతో అే బీ మూమెంట్ మ్యాక్సిమమ్ దట్ వాస్ యువర్ ప్రీవియస్ ప్రాబ్లమ్ రైట్ సో ఇగ్ నోడ్ర ఈ ఫార్ ఎక్సాంపల్ ఇదేనైతే ఫస్ట్ డిగ్రీ కర్వ్ అయితే ఓకే సో ఏనా కిలోూటన్ ఇంటూ మీటర్ ఓకే దిస్ ఇస్ అ ఫస్ట్ డిగ్రీ కర్వ్ సో ఇల్లు ఫస్ట్ డిగ్రీ కర్వ్ అయితే ಸೊ ಏನಾಗುತ್ತೆ ಡೆಫಿನೆಟ್ಲಿ ನಿಮ್ಗೊಂದು ತಲೆಗೆ ಬಂದಿರಬೇಕಾ ದೇರ್ ಶುಡ್ ಬಿ ಎ ಪಾಯಿಂಟ್ ಲೋಡ್ ಓಕೆ ಬಣ್ಣಿ ಮೂಮೆಂಟ್ನ ಹೆಂಗೆ ಬರ್ತಿದ್ರೆ ಪಾಯಿಂಟ್ ಲೋಡ್ ಇಂಟು ಡಿಸ್ಟನ್ಸ್ ಓಕೆ ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಇಂಟು ಡಿಸ್ಟನ್ಸ್ ರೈಟ್ ಯು ವಿ ಎಲ್ ಇಂಟು ಡಿಸ್ಟನ್ಸ್ ರೈಟ್ ಸೊ ಇದು ಯೂನಿಟ್ ನೋಡಿದ್ರಾ ನ್ಯೂಟನ್ ಆರ್ ಕಿಲೋ ನ್ಯೂಟನ್ ಇಂಟು ಮೀಟರ್ ಓಕೆ ಸೊ ಯು ಡಿ ಎಲ್ನ ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡ್ಬೇಕು ರೀ ಬಿಫೋರ್ ಓಕೆ ಸೊ ಐ ನೀಡ್ ಟು ಕನ್ವರ್ಟ್ ದಿಸ್ ಹೌ ವಿಲ್ ಐ ಕನ್ವರ್ಟ್ ದಿಸ್ ದಿಸ್ ಡಿಸ್ ಡಿಸ್ಟನ್ಸ್ ಇಸ್ ಎಲ್ ಆ್ಯಂಡ್ ದಿಸ್ ಇಸ್ ದಿಸ್ ಇಸ್ ಡಬ್ಲ್ಯೂ ಇನ್ ಟು ಎಲ್ ಓಕೆ ಸೊ ಅವಾಗ ನಿಮ್ದು ಏನಾಗ್ತೈತಿ ಡಬ್ಲ್ಯೂ ಇಂಟು ಎಲ್ ಓಕೆ ಫಸ್ಟ್ ಯು ಡಿ ಎಲ್ ಏನೈತಿ ಪಾಯಿಂಟ್ ಲೋಡಿ ಕನ್ವರ್ಟ್ ಮಾಡಿದ್ರಿ ಹೆಂಗೆ ಗಿವನ್ ಇಂಟೆನ್ಸಿಟಿ ಆಫ್ ಲೋಡ್ ಇಂಟು ದ ಡಿಸ್ಟೆನ್ಸ್ ಆನ್ ವಿಚ್ ದ ಯು ಡಿ ಎಲ್ಲಿ ಸ್ಪ್ರೆಡ್ ಓಕೆ ಸೊ ಅದೇನಾಗತ್ತೆ ಡಬ್ಲ್ಯೂ ಇನ್ ಟು ಎಲ್ ಓಕೆ ನೆಕ್ಸ್ಟ್ ಇಂಡು ಡಿಸ್ಟನ್ಸ್ ಅಗೇನ್ ಮೀಟರ್ ಸೊ ದಿಸ್ ಈಸ್ ಆಲ್ಸೋ ಮೀಟರ್ ದಿಸ್ ಈಸ್ ಆಲ್ಸೋ ಮೀಟರ್ ಸೊ ನಿಮಗಿಲ್ಲೆ ಮೀಟರ್ ಸ್ಕ್ವೇರ್ ಇರ್ತೈತಿ ಓಕೆ ಸೊ ವಾಟ್ ಈಸ್ ದಿಕ್ ಡಿಗ್ರಿ ಆಫ್ ದಿಸ್ ಕರ್ವ ಸೆಕೆಂಡ್ ಡಿಗ್ರಿ ಸೊ ಬ್ಯೂಟಿಫುಲ್ ಬರೇ ನೀವು ಮ್ಯಾಥ್ಸ್ ಕೊಟ್ಟಿದ್ರೆ ನೀವು ಕರ್ ಕಂಡು ಇಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಗೆಟ್ ದಿ ಸೊಲ್ಯೂಷನ್ ಓಕೆ ಸಿಂಪಲ್ ನಾ ಏನು ಮಾಡಿದೆ ಅಲ್ಲೇ ಲೋಡ್ ತೊಗೊಂಡೆ ಓಕೆ ಯು ಡಿ ಎಲ್ಲ ನಾವು ಪಾಯಿಂಟ್ ಲೋಡ್ಕೊಂಡು ನೋಡ್ ಮಾಡೋಕ್ರಿ ಯಾಕಂದ್ರೆ ಯು ಡಿ ಅಲ್ಲ प्रति प्रती वीटर भरते थे, ओके फॉर एग्जांपल स्लैब लोड रे ओके टेक दिस एग्जांपल ऑफ़ ए स्लबोड कोरे ओके सो आई एम फर्स्ट मीटर हो ओके लेट अस अस्यूम इधर थर्टी किलो न्यूटन मीटर ओके फॉर एवरी मीटर इट इस गिविंग थर्टी किलो न्यूटन ओके सो

ಸೆಕೆಂಡ್ ಮೀಟರ್ ಹಾಕಲ್ಕೊಳ್ಳೆ ಮತ್ತು ಪ್ಲಸ್ ಥರ್ಟಿ ಆಗಿರತ್ತೆ ಸೊ ಟೋಟಲಿ ಇಲ್ಲಿ ಲೋಡ್ ಎಷ್ಟು ಬರ್ತಿದ್ವಿ ಸಿಕ್ಸ್ಟಿ ಇರ್ತೈತಿ ಇಲ್ಲಿ ಬಂದಾಗ ಹೌದಾ ಮತ್ತು ತ್ರೀ ಮೀಟರ್ಸ್ ಮತ್ತು ಥರ್ಟಿ ಆ್ಯಡ್ ಹಾಡಾಗತ್ತೆ ಫೋರ್ತ್ ಮೀಟ್ರಿಗೆ ಮತ್ತು ಥರ್ಟಿ ಆ್ಯಡ್ ಹಾಡಾಗತ್ತ ಥರ್ಟಿ ಆ್ಯಡ್ ಹಾಡಾಗತ್ತ ಥರ್ಟಿ ಆ್ಯಡ್ ಇದ್ರದ್ದು ಅರ್ಥ ಥರ್ಟಿ ಕಿಲೋನ್ಯೂಟ್ರನ್ ಪರ್ ಮೀಟರ್ ಅಂದರೆ ಎವ್ರಿ ಒಂದೊಂದು ಮೀಟರ್ಗೆ ಲೋಡ್ ಥರ್ಟಿ ಕಿಲೋ ಬರ್ತದೆ ಬರ್ತಿದ್ರಿ ಸೊ ಸ್ಲ್ಯಾಬಗೆ ನಾವು ಯಾವಾಗಲೂ ಹೀಗೆ ತೊಗೋತೇವೆ ರೈಟ್ ಸೊ ಯು ಡಿ ಎಲ್ ಈಸ್ ಈಗ ಡೆಡ್ ವೇಟ್ ರೀ ಓಕೆ ಈಗ ಸ್ಲ್ಯಾಬ್ ತೊಗೋರಿ ಕಾಲಮ್ ತಗಿ ಸೆಲ್ಫ್ ವೇಟ್ ಇರುತ್ತಲ್ಲ ಅದೆಲ್ಲ ಡೆಡ್ ವೇಟ್ ವೆರಿ ಸಿಂಪಲ್ ಇಟ್ ಈಸ್ ಆಲ್ ಡೆಡ್ ವೇಟ್ ಸೊ ಡೆಡ್ ವೈಟ್ ಹೌ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನಿಫಾರ್ಮ್ ಲೈಕ್ ನಿಮ್ಮ ಕ್ರಾಸ್ ಸೆಕ್ಷನ್ ಅಂತೂ ವೇರೆ ಆಗಿಲ್ಲ ಟೋಟಲ್ ಸ್ಲ್ಯಾಬ್ ಒಂದೇ ಟೈಪ್ ಇರ್ತೈತಿ ಕ್ರಾಸ್ ಸೆಕ್ಷನ್ ಟೂ ಹಂಡ್ರೆಡ್ ಆ್ಯಂಡ್ ಟು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಮ್ ಎಮ್ ಇರ್ತೈತಿ ಸೊ ಒಂದೇ ಕ್ರಾಸ್ ಸೆಕ್ಷನ್ ಒಂದು ಒಂದು ಲೆಂತ್ ಹೌದಿಲ್ಲ ರೀ ಪ್ರತಿ ಒಂದು ಮೆಟರ್ ತೊಗೊಂಡ್ರೆ ಏನಾಗುತ್ತೆ ಅಷ್ಟು ಲೋಡ್ ಯು ಡಿ ಎಲ್ ಆಗಬಿಟ್ಟು ಓಕೆ ನಾನು ಇದು ಯು ಡಿ ಎಲ್ನ कन्वर्ट मा पॉइंट रोड के सो वट डू जस्ट फॉलो मी ओके स्ल पी तक इट मैट एक्सटेड लाइक दिस फॉर एवरी वन मैटर सो इन हिंग हिंग

The point load will be acting at the distance of uh, L by 2. Now how to convert this? What is the load? W. For U daily spread for how much? L. So it is W into L. Now if I want to take moment at A. So W into L into L by 2. That will be W into L into L by 2. బెండింగ్ మూమెంట్ అంత ఏంటీ ఫోర్స్ ఇంటూ పర్పెండ్యులర్ డిస్టెన్స్ ఫోర్స్ ఇంటూ పర్పెండిక్యులర్ డిస్టన్స్ సో ని ఫోర్స్ ఏంటీ ఇల్లే డబ్ల్యూ ఎల్ పర్పెండులర్ డిస్టెన్స్ ఎస్టూ ఎల్ బై టూ సో ని వ్యాల్వ డబ్ల్యూ ఎల్ స్క్వేర్ బై టూ సో ఇది ప్ర పవర్ ఏం రీ టు టు ది పవర్ టూ యా డిగ్రీ కర్వా సెకెండ్ డిగ్రీ కర్ ಸೊ ಬೆಂಡಿಂಗ್ ಮೂಮೆಂಟ್ ಡ್ರಾ ಮಾಡಿದಾಗ ನೀವು ಯು ವಿಲ್ ನಾಟ್ ಜಾಯಿನ್ ಯೂಸ್ ಎ ಸಿಂಗಲ್ ಡಿಗ್ರಿ ಕಾರ್ ಇಫ್ ದರ್ ಈಸ್ ಯುಡಿಯಲ್ ಯು ಆರ್ ಸಪೋಸ್ ಟು ಯೂಸ್ ಎ ಡಬಲ್ ಡಿಗ್ರಿ ಕಾರ್ ಸೊ ದಿಸ್ ದಿಸ್ ಇಸ್ ಸೆಕೆಂಡ್ ಡಿಗ್ರಿ ಕಾರ್ ಸೊ ಬ್ಯೂಟಿಫುಲ್ ಓಕೆ ಸೊ ಇದಕ್ಕೆ ಥರ್ಡ್ ಡಿಗ್ರಿ ಬಂತಂದರೆ ಅಂದರೆ ಅಗೇನ್ ಇಟ್ ವಿಲ್ ಚೇಂಜ್ ಟು ಥರ್ಡ್ ಡಿಗ್ರಿ ಕಾರ್ ಯು ಹ್ಯಾವ್ ಟು

ok so this is how much hundred this is let it be y one ok you know this is now you know the distance one simply interpolate and get this particular value so that will be your particular answer right so we shall try to discuss more on this particular aspects right so what we will do is we will take one particular exam this answer I will give, but let us solve one particular example and how to find where second degree curve. One UDL exam, if I do it, most of my responsibilities are discharged. Now, for example, you take one UDL, simply supported beam with UDL. So, let it be 20 kilo Newton. ಪರ್ ಮೀಟರ್ ಸೊ ಲೆಟ್ ಮೀಟೇಕ್ ಇಟ್ ಆಸ್ ಸಿಕ್ಸ್ ಮೀಟರ್ ದಿಸ್ ಆಸ್ ಬಿ ಎ ಆ್ಯಂಡ್ ದಿಸ್ ಆಸ್ ಬಿ ಡ್ರಾ ಎಸ್ ಎಫ್ ಡಿ ಆ್ಯಂಡ್ ಬಿ ಎಮ್ ಡಿ ಇದು ಕ್ವಶನ್ ರೀ ಓಕೆ ನಾನು ಇದನ್ನ ಯಾಕೆ ಮಾಡ್ಸೇನೆಂದ್ರೆ ನೀವು ಒಮ್ಮೆ ಪ್ರೊಸೀಜರ್ ಗೊತ್ತಾಗ್ತದೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಲೋಡಿಂಗ್ ಕಂಡೀಷನ್ಸಿಗೆ ಲೈಕ್ ನೀವು ಟ್ರ್ಯಾಂಗ್ಲರ್ ರೋಡಿಗೆ ಮತ್ತು ಯು ಡಿ ಎಲ್ಲಿಗೆ ಪಾಯಿಂಟ್ ರೋಡಿಗೆ ನಿಮಗೊಂದು ಮೈಂಡ್ ಆಫ್ ಒಂದು ಹೆಂಗೆ ಹೋಗ್ತಾ ಫಸ್ಟ್ ಡಿಗ್ರಿ ಕವರ್ ಬರ್ತಿ ಸೆಕೆಂಡ್ ಡಿಗ್ರಿ ಕವರ್ ಬರ್ತೈತೆ ಥರ್ಡ್ ಡಿಗ್ರಿ ಕವರ್ ಬರ್ತೈತೆ ಅಂತ ಗೊತ್ತಾಗ್ಬಿಡ್ತದೆ ಓಕೆ ದಟ್ ಇಸ್ ಮೈ ಇಂಟೆನ್ಷನ್ ಮೈ ಇಂಟೆನ್ಷನ್ ಓನ್ಲಿ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಎಸ್ ಎಫ್ ಡಿ ಇದಾಗ ಏನಾಗ್ತಿತ್ತು ಬಿ ಎಮ್ ಡಿದಾಗ ಏನಾಗ್ತೈತಿ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ತೀರಿ ಯು ಡಿ ಎಲ್ದಾಗ ಓಕೆ ಯು ಯು ಎನ್ ಎವರ್ ಯು ಡಿ ಎಲ್ ಇಸ್ ಲೋಡ್ ಎಸ್ ಎಫ್ ಡಿ ಡಬ್ಲ್ಯೂ ಇನ್ ಟಿ ಎಲ್ ನೀವೇನು ಮಾಡ್ತೀರಿ ಯು ಡಿ ಎಲ್ನ ಡಬ್ಲ್ಯೂ ಪರ್ ಕಿಲೋನೀಟರ್ನ್ ಪರ್ ಮೀಟರ್ನ ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡಿದಾಗ ಮೀಟರ್ ಕನ್ವರ್ಟ್ ಆಗಿಬಿಡ್ತಿತ್ತು ರೀ Owning straight line bar, inclined line is the first degree curve are you able to understand a 45 degree curve will come. Right? A 45 degree at an angle of 45 degree curve will come. Right. So similarly, so there are three possibilities. One is this one, another is this one, one more is this one. So this is third degree, this is second degree. दिस फिग्री फस्ट ग्री अक्सवल टू वै और वै ईज टू एक्सन तक रईट सो इन बेक्स्ट वै ईज टू एक्स क्वेर सो वैजल टू एक्स टू दि पवर थ्री सो सिमरली दिल वन मिग्री आते दिसज नेससरी फॉर् यंपिटेटिव एक्साम सो निम चार्ट बरते रिलेशन बिटवी बी एम डी आफ् ಇಲ್ಲೇ ಫಸ್ಟ್ ಡಿಗ್ರಿ ಬಂದರೆ ಇಲ್ಲೇ ಇದು ಎಸ್ ಎಫ್ ಡಿದಾಗ ಫಸ್ಟ್ ಡಿಗ್ರಿ ಬಂದ್ರೆ ಇಲ್ಲೇ ಸೆಕೆಂಡ್ ಡಿಗ್ರಿ ಬರುತ್ತೆ ಇಲ್ಲಿ ಸೆಕೆಂಡ್ ಬಂದ್ರೆ ಇಲ್ಲಿ ಥರ್ಡ್ ಡಿಗ್ರಿ ಬರೋದು ಸೊ ಇದೊಂದು ಚಾರ್ಟ್ ಇರ್ತದೆ ರೀ ದಟ್ ವಿಲ್ ಸಪ್ಲೈ ಆರ್ ಟೇಕಿಂಗ್ ಕ್ಲಾಸಸ್ ಓಕೆ ದಟ್ ಈಸ್ ಇಂಪಾರ್ಟೆಂಟ್ ದಿಸ್ ಸ್ಟಾರ್ಟ್ ಟು ನೋ ಅಂಡರ್ಸ್ಟ್ಯಾಂಡ್ ದಿಸ್ ಚಾರ್ಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಲೈಕ್ ಈಚ್ ಚೀಸ್ ಲೋಡಿಗೆ ಏನೇನು ಬರ್ತಿದೆ ಅದು ನೀವು ಅರ್ಥ ಮಾಡಬೇಕು ಓಕೆ ಸೊ ಹಿಯರ್ ಇಸ್ ವೆರಿ ಅವರ್ ಕಾಂಪಿಟೇಟಿವ್ ನೋ ಸಿಲ್ಕಮ್ ಸೊ ವಿಲ್ ಟೇಕ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ We'll first try to find the reaction what is involved okay what is your first step step one find out the reaction calculation of reactions see so one two problems semester exams are okay i am not saying that you have not done you have done it try to revise it once you revise you will be able to touch all the particular problems which are there in your competitive exams right ಸೊ ಫ ರಿಯಾಕ್ಷನ್ಸ್ ನಾವು ಕಂಡುಹಿಡಬೇಕಂದ್ರೆ ಫಸ್ಟ್ ಏನೇನು ಯು ಡಿ ಎಲ್ ಯಾವಾಗಲೂ ಯು ಡಿ ಎಲ್ ಏನು ಕೊಟ್ಟಿರ್ತ ನೋಡ್ರಿ ಆ ಸ್ಪ್ಯಾನಿಗೆ ಕನ್ವರ್ಟ್ ದಾಟ್ ಇಂಟು ಪಾಯಿಂಟ್ ಲೋಡ್ ಓಕೆ ಸೊ ಪಾಯಿಂಟ್ ಲೋಡಿನ ಯೂನಿಟ್ ಏನು ರೀ ಕಿಲೋ ನ್ಯೂಟನ್ ಇಲ್ಲೇ ಏನೈತಿ ಕಿಲೋ ನ್ಯೂಟನ್ ಇಂಟು ಮೀಟರ್ ಇದನ್ನು ಕಿಲೋ ನ್ಯೂಟನ್ನಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಸಿಂಪ್ಲಿ ಡಿಸ್ಟೆನ್ಸ್ ಮ್ಯಾಗ ಮಲ್ಟಿಪ್ಲೈ ಮಾಡಿರಿ ಸೊ ಡಿಸ್ಟನ್ಸ್ ಡಿಸ್ಟೆನ್ಸ್ ವಿಲ್ ಗೆಟ್ ಕ್ಯಾನ್ಸಲ್ ವಾಟ್ ಇಸ್ ರಿಮೈನಿಂಗ್ ಕಿಲೋ ನ್ಯೂಟನ್ ಅಂದ್ರೆ ದಿಸ್ ಬಿ ಎಮ್ ವಿಲ್ ಬಿ ಈಕ್ವಲ್ ಟು ದಿಸ್ ಬೇಯಿಮ್ ವಿಲ್ ಬಿ ಈಕ್ವಲ್ ಟು ಟ್ವೆಂಟಿ ಇಂಟು ಸಿಕ್ಸ್ ಯು ಡಿ ಎಲ್ಗೆ ಆಲ್ವೇಸ್ ಯು ಡಿ ಎಲ್ ಇಸ್ ನಥಿಂಗ್ ಬಟ್ ರೆಕ್ಟ್ಯಾಂಗ್ಲರ್ ರೆಕ್ಟ್ಯಾಂಗ್ಯುಲರ್ ಸೆಂಟರ್ ಆಡ್ ಯಾವಾಗ ಯಾವಾಗಲೂ ಎಟ್ ಸೆಂಟರ್ ರೀ ಓಕೆ ಎಲ್ ಬೈ ಟು ಇತ್ತಾಗ ಎಲ್ ಬೈ ಟು ಇತ್ತಾಗ ಓಕೆ ಟ್ರ್ಯಾಂಗ್ಲರ್ ಲೋಡಿ ಏನಾಗ್ತತಿ ಟೂ ಥರ್ಡ್ ಒನ್ ತರ್ಡ್ ಇನ್ನಿಮ್ ಬೇಸಿಕ್ಸ್ ಇವಂತರೂ ಮರ್ಯಾಗೆ ಬರೋಂಗಿಲ್ಲ ಇವು ಸೆಂಟ್ರೈಡ್ ಬೇಸಿಕ್ಸ್ ಇವೆಲ್ಲ ಮಾರ್ತಾರೆ ಪ್ರಾಬ್ಲಮ್ ಆಗಿಬಿಡ್ತೈತಿ ರೈಟ್ ಸೊ ದಿಸ್ ಇಸ್ ವೇರ್ ಯು ವಿಲ್ ಫೈಂಡ್ ಸೊ ಅಲ್ಲಿ ಏನಾಗ್ತದೆ ರೀ ಪಾಯಿಂಟ್ ಲೋಡ್ನ ಕನ್ವರ್ಟ್ ಮಾಡಿದ್ನಿ ಎಷ್ಟು ಬಂದ ಟ್ವೆಂಟಿ ಇಂಟು ಸಿಕ್ಸ್ ಒನ್ ಟ್ವೆಂಟಿ ಓಕೆ ಸೊ ಟ್ವೆಂಟಿ ಇಂಟು ಸಿಕ್ಸ್ ಇಟ್ ಇಸ್ ಒನ್ ಟ್ವೆಂಟಿ ವಿಚ್ ವಿಲ್ ಬಿ ಆಕ್ಟಿಂಗ್ ಎಟ್ ಅಡಿಸ್ಟನ್ಸ್ ಎಲ್ ಬೈ ಟು ದಟ್ ಇಸ್ ತ್ರೀ ಮೀಟರ್ ಫ್ರಾಮ್ ಎ ತ್ರೀ ಮೀಟರ್ ಫ್ರಾಮ್

पॉजिटिव मैगति पॉजिटिव माइनस वन ट्वेंटी नगेटिव कड़ग प्लस आर बी दिस शुड बी इक्वल टू जीरो ओके दिस इज़ योर इक्वेशन वन और यू कैन सिंप्लीफाई फर्दर आर ए प्लस बी शुड बी इक्वल टू वन ट्वेंटी सो इज़ इक्वेशन नंबर वन सो सिमिलरली apply the second. now h h there are no horizontal forces so i can use only two there are two unknowns sir. i can use i have two equations so i will take moment at a all the algebraic summation of moment at a should be equal to 0 right so first try to take r a into no perpendicular distance so 0 next now this is beautiful u d l the u d l one step very critical right so name director 120 thornach ನಾವೇನು ಮಾಡ್ತೀವಿ ಲೆಫ್ಟ್ ಟು ರೈಟ್ ಹೊಂಟೆನ ಈಗ ಲೆಫ್ಟ್ ಟು ರೈಟ್ ರೈಟ್ ಸೊ ಎಟ್ ಪಾಯಿಂಟ್ ಇದಾಗ ಕೈ ಇಡ್ರಿ ನೆಕ್ಸ್ಟ್ ಇದು ಪಾಯಿಂಟ್ ಸಿ ಅಂತ ತಗೋರಿ ಎಟ್ ದ ಡಿಸ್ಟೆನ್ಸ್ ಎಲ್ ಬೈ ಟು ಸಿ ಒನ್ ಮೋರ್ ಥಿಂಗ್ ಎಸ್ ಎಫ್ ಟಿ ಬಿ ಎಮ್ ಡಿ ಡಿದಾಗ ನೀವು ಎಷ್ಟು ಡಿಫ್ರೆಂಟ್ ಪಾಯಿಂಟ್ಸ್ ಮ್ಯಾಗೆ ತೊಗೋತೀರಿ ಅಷ್ಟು ಚಲೋ ಕ್ಲಾರಿಟಿ ಬರ್ತೈತೆ ನಿಮಗೆ ಓಕೆ ಸೊ ಬಟ್ ನಾವು ಇಲ್ಲೇ ಕ್ಲಾಸಸ್ದಾಗ ಏನು ಹೇಳ್ತೀವಿ ವಿಲ್ ಟೇಕ್ ಟ್ರೈ ಟು ಟೇಕ್ ಸಮ್ ನಾಮಿನಲ್ ಪಾಯಿಂಟ್ಸ್ ಸೊ ನೀವು ನಿಮ್ಮದು ಸ್ಟಾರ್ಟ್ ಪ್ರೋ ಸಾಫ್ಟ್ವೇರ್ ಈ ಟ್ಯಾಪ್ಸ್ ಎಟ್ ಎನ್ ನಂಬರ್ ಆಫ್ ಪಾಯಿಂಟ್ಸ್ ಯು ಕ್ಯಾನ್ ಡಿಫೈನ್ Right. If suppose this is the beam, you want to find out where is uh, bending moment, where is maximum shear force, you can take at the 0.1 meter also, or you can take one here, one here, one here. More number of points, more clarity. More in your field, you will take more number of points because you need more clarity because there is always chance that tension and compression can change at a particular point. <coughs> right. Now come back to this problem. I will taking moment at A.

okay it is none of your business only on the left side if you see the length of the udl is only 3 meters the length of the udl is 3 meters okay left of c that is between a and c the length of the udl this portion is only 3 meters this is udl this i am not worried because i am only worried about the left part so it would be 20 into 3 ಇಲ್ಲೇನು ಮಾಡಿದ್ರಿ ಟೋಟಲ್ ಯು ಡಿ ಎಲ್ ತಗೊಂಡಾಗ ಟೋಟಲ್ ಲೆಂತ್ ಎಲ್ ಇಸ್ ಟು ಸಿಕ್ಸ್ ಬಟ್ ನಾ ಲೆಫ್ಟ್ ಟು ರೈಟ್ ಹೋದಾಗ ಸಿಕ್ಸ್ ಮೀಟರ್ಸ್ ಬೇಕಾಗಿದ್ರೆ ಟ್ವೆಂಟಿ ಇಂಟು ತ್ರೀ ಆಗ್ತೈತಿ ರೈಟ್ ಸೊ ಅವಾಗ ಏನು ಮಾಡ್ತೀರಿ ಟ್ವೆಂಟಿ ಇಂಟು ತ್ರೀ ಓಕೆ ಅಟ್ ಆ್ಯಕ್ಟಿಂಗ್ ಎಟ್ ಅ ಡಿಸ್ಟೆನ್ಸ್ ಎಲ್ ಬೈ ಟು ಎಲ್ ಬೈ ಟು ರೈಟ್ ಆರ್ ಇಫ್ ಯು ಡೋಂಟ್ ವಾಂಟ್ ಟು ಗೋ ಪಾರ್ಟ್ ವೈಸ್ ಓನ್ಲಿ ಟು ಕ್ಯಾಲ್ಕುಲೇಟ್ ರಿಯಾಕ್ಷನ್ಸ್ ಯು ಕ್ಯಾನ್ ಯೂಸ್ ದಿಸ್ ಡೈರೆಕ್ಟ್ಲಿ only to calculate reactions right so how will you do 20 into 6 that is 120 which is acting uh, downwards so first uh, ra is 0 okay 120 what is the distance it is acting l by 2 right so into 6 by 2 clockwise or anti clockwise it is creating a

udl <coughs> given particular udl converted into point road only have to calculate for step 1 step 2 right so once you calculate reactions from here you will get the value of rb because Ra turns out to be 0 120 into 3 divided by 6 ones are two it is 60 right and also yesterday we have seen ಆಲ್ ದ ಸೆಂಟರ್ ಲೋಡ್ ಇದು ಎಲ್ ಬೈ ಟು ಒನ್ ಟ್ವೆಂಟಿ ಆದರೆ ಇದು ಅರ್ಧ ತಗೋತೈತೆ ರೀ ಇದು ಅರ್ಧ ತಗೋತೈತೆ ಸಿಂಪಲ್ ಅದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಾಗ ಯು ಕ್ಯಾನ್ ರಿಮೆಂಬರ್ ಬಟ್ ಫಾಲೋ ದಿ ಸ್ಟೆಪ್ಸ್ ರೈಟ್ ಸೊ ಈಗ ರಿಯಾಕ್ಷನ್ಸ್ ಆರ್ ಎ ಆರ್ ಬಿ ಕಾರ್ಡ್ ಹಿಡಿದ್ರಿ ಸೊ ದಿಸ್ ಇಸ್ ಟ್ವೆಂಟಿ ದಿಸ್ ಇಸ್ ಸಿಕ್ಸ್ ಮೀಟರ್ ಕಿಲೋ ನ್ಯೂಟನ್ ಪರ್ ಮೀಟರ್ ಎ B, right? So now we have found out this to be 60, this to be 60. Okay. Now you from summation m of a, you got 60, which R B is equal to. Substitute in the equation R A plus 60 is equal to 120. So R A will turn out to be 60. So I have written 60 and 60. <coughs> Now, what we will do is second step is calculation of SFD and BMD. Step two, we'll calculate shear forces at uh, various points, shear forces at various points. So we will take this one C, you can take C, D, E, whatever, if but you should know the distance. Okay so for on simplicity of this problem we'll take only three points that is ac and b okay we'll start with uh, shear force at uh, a what is shear force all uh, algebraic summation of all vertical forces uh, on or left of a point okay so i am coming from left to right again left to right keep your hand on a check all the forces towards left side right. there are none but on i have upwards uh,

so now calculation at c now so i am only concerned left part only this part so keep your hand at c keep your hand at c how many forces are there towards left of c and on c Okay. so on c there is nothing left of c is 60 kilo and this udl so first plus 60 plus 60 then udl is for 3 meter converted into point load that is 20 into 3 minus 60 okay and here we don't have any force so this would be equal to zero right then shear force at uh, b again keep your hand at b check all the leftward forces how many forces are there 60 now you have entire UDL, okay. So plus 60. So if I take entire UDL, convert into point load 20 into 6, okay, acting downwards 20 into 6. This is 20 into 3, okay. So this would be plus 60 minus 120 is equal to minus 60. So it would be minus 60 right so this would be your uh, shear force but uh, at point b there is one more force uh, plus uh, 60 so minus 60 plus uh, 60 this will turn out to be zero okay so this is how you are supposed to solve this shear force uh, diagram okay <coughs> now we'll try to draw the shear force So, I have here what is shear force at A? Plus 60. Right. Now, shear force at C. Now, there is, I uh, will tell you, there is one small hint. Okay. How are you going to join this particular portion? Okay. Whether it is going to be like this or whether it is going to be like this. So 1 or 2 ok. Now how, how can I understand that? See UDL if you consider this it is saying it is constant 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 but at every 1 meter 20 kilo Newton is changing right. So I can't use this ok. So slowly 60 kilo Newton should be in an incline this is first degree ok multiplied by 1. Now again from C.

ఫస్ట్ ప్లస్ సిక్స్టీ ఇల్ ఏం ఈ పాయింట్ ఇది బి ఇల్ైత్రీ ఓకే జస్ట్ వంద వంద నా కన్సిడర్ మాట్తాయి ఓకే సో ఐ కెన్ టేక్ ఇట్ అస్ డ్యూ టు యు రైట్ ప్లస్ సిక్స్టీ మైనస్ ట్వెంటీ ఇంటూ సిక్స్ షుడ్ బి మైనస్ సిక్స్టీ ఓకే వన్ మోర్

ಮತ್ತು ಸೀರೋ ಆಗ್ತದೆ ಸೊ ದಿಸ್ ಈಸ್ ದ ನೇಚರ್ ಓಕೆ ಯು ಕ್ಯಾನ್ ಟೇಕ್ ದಿಸ್ ಪಾಸಿಟಿವ್ ದಿಸ್ ಆಸ್ ನೆಗೆಟಿವ್ ಇದು ಶಿಯರ್ ಫೋರ್ಸ್ ರೈಟ್ ಸೊ ಬೆಂಡಿಂಗ್ ಮೂಮೆಂಟ್ ಇಟ್ ರಿಕ್ವೈರ್ಸ್ ಅನದರ್ ಅನದರ್ ಟೆನ್ ಮಿನಿಟ್ಸ್ ಫಾರ್ ಫಸ್ಟ್ ಇನಿಷಿಯಲ್ ಪ್ರಾಬ್ಲಮ್ ಟೇಟರ್ನೂ ನಾ ಒನ್ಸ್ ನಿಮ್ಗೆ ಇದೆಲ್ಲ ಸ್ಟೆಪ್ಸ್ ಗೊತ್ತಾಗ್ಬಿಡ್ತಾರೆ ನಾ ಡೈರೆಕ್ಟ್ ಬಿ ಎಮ್ ಡಿ ಎಸ್ ಎಫ್ ಡಿ ಹಾಕ್ಬಿಡ್ತೇನೆ ರೀ ನಾ ಇದ್ರಲ್ಲ ಕಸೆಂಗ್ಲ ಓಕೆ ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡೆ ರೀ ಬಿ ಎಮ್ ಡಿನ ನೆಕ್ಸ್ಟ್ ಕ್ಲಾಸ್ದಾಗ ಮಾಡೋಣಂತ ಓಕೆ ಸೊ ನೆಕ್ಸ್ಟ್ ಕ್ಲಾಸ್ದಾಗ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಪ್ರಾಬ್ಲಮ್ಸ್ ಇನ್ನೂ ಎಕ್ಸಾಮ್ಸಿನ ಅದೋ ವಿಲ್ ಟ್ರೈ ಟು ಸಾಲ್ವ್ ದೈಮ್ ಕ್ವಶನ್ ಪೇಪರ್ಸ್ ಆ್ಯಂಡ್ ವಿಲ್ ಟ್ರೈ ಟು ಗೋ ಫಾರ್ ಮೋರ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಓಕೆ ಸೊ ಇನಿಷಿಯಲ್ ಕ್ಲಾಸಸ್ ಅಲ್ಲಿ ಫ್ಲೋ ಇರ್ತಾವೆ ನೀವೇನು ಇದು ವರಿ ಮಾಡಬೇಡ್ರಿ ನೀವು ಒಮ್ಮೆ ಕನ್ಸೆಪ್ಟ್ ಇಫ್ ಇಟ್ ಇಸ್ ವೆರಿ ಕ್ಲಿಯರ್ ದೆನ್ ವಿಲ್ ಕ್ಯಾನ್ ಗೋ ಫಾಸ್ಟ್ ಸರ್ ಓಕೆ ಥ್ಯಾಂಕ್ ಯು ಸೊ ಮಚ್